ಇಂಧನ ಇಲಾಖೆಯಲ್ಲಿ ಹಗರಣ ಆಗಿದೆ ಅಂತ ಇತ್ತೀಚೆಗೆ ಆರೋಪ ಮಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪರಿಗೆ ತಿರುಗೇಟು ಕೊಡೋಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಬಿಜೆಪಿ ಅವಧಿಯಲ್ಲಿ ಶೋಭಾ ಕರಂದ್ಲಾಜೆ ಇಂಧನ ಮಂತ್ರಿಯಾಗಿದ್ದಾಗ ಕೇಳಿ ಬಂದಿದ್ದ ವಿದ್ಯುತ್ ಖರೀದಿ ಅಕ್ರಮ ಪ್ರಕರಣವನ್ನು ಸರ್ಕಾರ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಈ ಸಂದರ್ಭದಲ್ಲಿ ವಿದ್ಯುತ್ ಖರೀದಿಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅವ್ಯವಹಾರ ಮತ್ತು ಅದರಿಂದ ಆಗಿರುವಂತಹ ನಷ್ಟದ ಬಗ್ಗೆ ವರದಿ ಸಂಗ್ರಹಿಸಿದೆ. 2008-09 ಗುಜರಾತ್ ಮತ್ತು ಛತ್ತೀಸ್ಗಢ ರಾಜ್ಯಗಳ ಜೊತೆ ವಿದ್ಯುತ್ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ ಆಗಿನ ಸಚಿವೆ ಶೋಭಾ ಕರಂದ್ಲಾಜೆ ಅವರು 20 ವರ್ಷದವರೆಗೆ ವಿದ್ಯುತ್ ಖರೀದಿ ಬದಲು ಪ್ರತಿ ವರ್ಷ ಖರೀದಿ ಮಾಡುವಂತೆ ಒಪ್ಪಂದ ಬದಲಾಯಿಸೋಕೆ ಕಾರಣರಾಗಿದ್ದರು ಅನ್ನುವಂತಹ ಮಾತಿದೆ. ಇದರಿಂದ ವಿದ್ಯುತ್ ಖರೀದಿಯ ವೆಚ್ಚ ಹೆಚ್ಚಾಗಿ ಸರ್ಕಾರದ ಬೊಕ್ಕಸಕ್ಕೆ 1000 ಕೋಟಿ ನಷ್ಟವಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು. ಇಂಧನ ಇಲಾಖೆಯಲ್ಲಿ ನಡೆದ ಅವ್ಯವಹಾರಗಳ ಸಂಬಂಧ ರಚನೆ ಮಾಡಿದ ಜಂಟಿ ಸದನ ಸಮಿತಿಯಲ್ಲಿ ಈ ವಿದ್ಯುತ್ ಖರೀದಿ ಹಗರಣದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಜಂಟಿ ಸದನದ ಸಮಿತಿ ಸದಸ್ಯರಾಗಿರುವಂತಹ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಸದನ ಸಮಿತಿಗೆ ನೀಡಿದ ವರದಿಯಲ್ಲಿ ಈ ಖರೀದಿ ಪ್ರಕ್ರಿಯೆ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಮೊನ್ನೆ ತಾನೇ ಬಿಜೆಪಿ ಈ ಒಂದು ವಿದ್ಯುತ್ ಹಗರಣದ ಬಗ್ಗೆ ಏನು ನೇರವಾಗಿ ಆರೋಪ ಮಾಡಿತ್ತು ಕಾಂಗ್ರೆಸ್ ವಿರುದ್ಧ. ಈಗ ಕಾಂಗ್ರೆಸ್ ಮತ್ತೆ ಅವರಿಗೆ ತಿರುಗೇಟನ್ನು ಕೊಟ್ಟಿದೆ. ಸದ್ಯಕ್ಕೆ ಏನ್ ಸಿಗ್ತಾ ಇದೆ, ಏನ್ ಪ್ರಕರಣ ಇದು ಅಂತ ಪ್ರಭು? ಈಗ ಬೆಳಗಾವಿಯಲ್ಲಿ ಮುಂದಿನ ಚಳಿಗಾಲದ ಅಧಿವೇಶನ 13 ನವೆಂಬರ್ ಆರಂಭ ಆಗ್ತಾ ಇದೆ. ಆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ಇಂಧನ ಇಲಾಖೆಯಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಚಿವರಾಗಿರ್ತಾರೆ, ಗುಜರಾತ್ ಮತ್ತೆ ಛತ್ತೀಸ್ಗಢ ರಾಜ್ಯಗಳಿಂದ ವಿದ್ಯುತ್ ಖರೀದಿ ಮಾಡಿರ್ತಾರೆ. ಈ ವಿದ್ಯುತ್ ಖರೀದಿಯಲ್ಲಿ ಹಗರಣ ಆಗಿದೆ, ಸರ್ಕಾರಕ್ಕೆ 1000 ಕೋಟಿ ನಷ್ಟ ಆಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ಜಂಟಿ ಸದನ ಸಮಿತಿ ಪ್ರಸ್ತಾಪ ಮಾಡಿದೆ ತನ್ನ ವರದಿಯಲ್ಲಿ. ಈ ವರದಿಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಯಾಕೆ ಅಂದ್ರೆ ಇತ್ತೀಚೆಗಷ್ಟೇ ಯಡಿಯೂರಪ್ಪನವರು ಒಂದು ಆರೋಪ ಮಾಡಿದ್ರು ಇಂಧನ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ನಷ್ಟ ಭರ್ತಿ ಮಾಡದೆ ಸಂಸ್ಥೆಗೆ ಕೆಪಿಸಿಎಲ್ ಸಂಸ್ಥೆ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿರುವಂತಹ ಸಂಸ್ಥೆಯೊಂದಕ್ಕೆ ನಷ್ಟ ಮಾಡಿದೆ, ಇದರಲ್ಲಿ ಅನುಮಾನ ಹುಟ್ಟಿಸಿದೆ ಈ ನಷ್ಟ ಭರ್ತಿ ಮಾಡಿರುವ ಪ್ರಕರಣ ಅನ್ನುವಂತಹ ಆರೋಪ ಮಾಡಿದ್ರು. ಇದಕ್ಕೆ ಈಗ ರಾಜ್ಯ ಸರ್ಕಾರ ತಿರುಗೇಟು ಕೊಡೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ಬಿಜೆಪಿ ಅವಧಿಯಲ್ಲಿ 2008-2009 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ, ಶೋಭಾ ಕರಂದ್ಲಾಜೆ ಅವರು ಇಂಧನ ಸಚಿವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಛತ್ತೀಸ್ಗಢ ಮತ್ತೆ ಗುಜರಾತ್ ರಾಜ್ಯಗಳಿಂದ ವಿದ್ಯುತ್ ಖರೀದಿಗೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಶೋಭಾ ಕರಂದ್ಲಾಜೆ ಅವರು. ಅದು 20 ವರ್ಷದ ಅವಧಿಗೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಪ್ರತಿ ವಿದ್ಯುತ್ ಪ್ರತಿ ಯೂನಿಟ್ ವಿದ್ಯುತ್ ಅನ್ನ 3.82 ರೂಪಾಯಿ ಮಾಡಿರುವಂತಹ ಒಪ್ಪಂದ ಅದು. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಈ ಒಪ್ಪಂದವನ್ನ ಬದಲಾಯಿಸ್ತಾರೆ. ಒಪ್ಪಂದವನ್ನ ಯಾವ ರೀತಿ ಬದಲಾಯಿಸ್ತಾರೆ ಅಂದ್ರೆ ಪ್ರತಿ ಯೂನಿಟ್ಗೆ 6.82 ರೂಪಾಯಿ ತರ ಪ್ರತಿ ವರ್ಷವನ್ನು ಕೂಡ ಒಪ್ಪಂದವನ್ನ ರಿನ್ಯೂವಲ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಬದಲಾವಣೆ ಮಾಡ್ತಾರೆ. ಈ ಬದಲಾವಣೆಯಿಂದಾಗಿ ಸರ್ಕಾರಕ್ಕೆ 1000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆಗ ಅಂದ್ರೆ 2009 ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೂಡ ಒಂದು ಸುದ್ದಿಗೋಷ್ಠಿ ಮಾಡಿ ಈ ಪ್ರಕರಣದಿಂದ ಸರ್ಕಾರಕ್ಕೆ 300-500 ಕೋಟಿ ನಷ್ಟ ಆಗಿದೆ ಅನ್ನುವಂತಹ ಆರೋಪ ಮಾಡಿದ್ರು. ಈ ಪ್ರಕರಣ ಇಂಧನ ಇಲಾಖೆ ಜಂಟಿ ಸದನ ಸಮಿತಿ ರಚನೆ ಮಾಡಲಾಗಿದೆ, ಅದರಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅದರ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈಗ ಜಂಟಿ ಸದನ ಸಮಿತಿಯ ವರದಿಯನ್ನ ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಮಾಡೋಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆ ಮೂಲಕ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದಂತಹ ವಿದ್ಯುತ್ ಖರೀದಿ ಪ್ರಕರಣವನ್ನ ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಪ್ರಭು. ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.